ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಾದ ಎಲ್ಲ ಗಣ್ಯಾತಿ ಗಣ್ಯರಿಗೂ ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಮತ್ತು ಈ ಒಂದು ಆಲ್ಬಮ್ನ ತರಕ್ಕೆ ಇಷ್ಟು ಕಷ್ಟಪಟ್ಟಂತ ಉಪಯೋಗ ಹಿಡಿದು ಪ್ರತಿಯೊಬ್ಬ ಸುರೇಶ್ ಅಣ್ಣ ಹಿಡಿದು ಎಲ್ಲರಿಗೂ ನಾನು ಹೃದಯಪೂರ್ವಕ ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂತಂದರೆ ಭಾಳ ಅದ್ಭುತವಾಗಿ ಹಾಡು ಬಂದಿದೆ. ನಿಜಕ್ಕೂ ಭಾಳ ಅಂದರೆ ಭಾಳ ಅದ್ಭುತ. ಯಾವ ಥರ ಹೇಳ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ನಮ್ಗೆ ಒಂದೇ ಬೇಜಾರು, ಒಂದೇ ಸರಿ ನೋಡಿದ್ವಿ, ಇನ್ನೊಂದು 8-10 ಸರಿ ನೋಡ್ಬೇಕನ್ನೋ ಆಸೆ ಇಲ್ಲ. ಭಾಳ ಅಂದರೆ ಭಾಳ, ಯಾಕಂದರೆ ಎಲ್ಲ ಮಕ್ಕಳು ಅಷ್ಟೇ ಚೆನ್ನಾಗಿ ಮಾಡಿದ್ರಿ. ತಾವು ಎಲ್ಲರೂ, ನಿರಂಜನ್ ಅವರು ಮತ್ತು ಅನಿರುದ್ಧ ಅವರು ಎಲ್ಲರೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಾಂಗ್ ನೋಡ್ರಿ, ಒಂದು ಟ್ರೆಂಡೇ ಆಗ್ತದೆ ಅದು. ಯಾಕಂತಂದರೆ ಅಷ್ಟೊಂದು ಅದ್ಭುತವಾಗಿದೆ. ಹಳ್ಳಿ ಹಳ್ಳಿಯಲ್ಲೂ ಈ ಸಾಂಗು, ನೆಕ್ಸ್ಟು ಯಾವುದೇ ದೇವಸ್ಥಾನದಲ್ಲೂ ರಾಮನ ಪೂಜೆ ಆಗಬೇಕಾದ್ರೆ ಈ ಸಾಂಗ್ನ ಹಾಕೇ ಹಾಕ್ತಾರೆ. ಅಷ್ಟೊಂದು ವಿಶ್ವಾಸ ನಮಗಿದೆ. ಯಾಕಂದರೆ ಇದು ರಾಮನ ಯುಗ ಅಂತಂದರೆ ತಪ್ಪಾಗೋದು ಅನ್ನಿಸ್ತದೆ ನಮಗೆ. ಅಷ್ಟು ರಾಮನ ಬಗ್ಗೆ ಆಗಲಿ, ಈ ರಾಮ ಮಂದಿರ ಬಗ್ಗೆ ನಮಗೊಂದು ಅಷ್ಟು ಗೊತ್ತಿರೋಂಗಿಲ್ಲ. ಆದರೆ ನಮ್ಮ ಹಿರಿಯರಿಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿರ್ತದೆ. ನಾವು 22ನೇ ತಾರೀಕು ದೊಡ್ಡ ಮೆರವಣಿಗೆ ಜೊತೆಗೆ 8 ಗಂಟೆಯಿಂದ ಪ್ರಾರಂಭ ಮಾಡಿ 11 ಗಂಟೆಗೆ ಮೆರವಣಿಗೆ ಮಾಡಿ ಕೊಡೆಕಲ್ ಬಸವಣ್ಣಪ್ಪನ ದೇವಸ್ಥಾನದಲ್ಲಿ ಈ ರಾಮ ಮಂದಿರ ಉದ್ಘಾಟನೆ ವೀಕ್ಷಣೆ ಮಾಡ್ಬೇಕಂತ ಮಾಡಿದ್ದೇವೆ. ಆ ಫಸ್ಟ್ ವಾಲ್ಮೀಕಿ ದೇವಸ್ಥಾನದಲ್ಲಿ ಪೂಜೆ ಮಾಡಾಗ ಇದೇ ಸಾಂಗ್ ಹಾಕಿ ನಾವು ಪೂಜೆ ಬಂದಿದೆ. ನಾನು ನಮ್ಮೂರಿಗೆ ಎಲ್ಲರೂ ಬಂದಾಗ ನಾವ್ರು ಕೇಳಿದೆ, ಅವ್ರು ಹೇಳಿದ್ರು ನಮ್ಮ ತಾತ ಅವರು 35-40 ವರ್ಷ ಹಿಂದ್ಗಡೆ ರಾಮ ಮಂದಿರಿಗೆ ಇಟ್ಟಿಗೆ ಸಂಗ್ರಹಣೆ ಮಾಡಾಗ ಒಂದು 5 ಇಟ್ಟಿಗೆ ಕೊಟ್ಟಿದ್ರಂತಾನೆ. ಅದನ್ನ ಕೇಳಿ ನಮ್ಮ ಅಷ್ಟು ಖುಷಿ ಆಯಿತು. ನಾನು ಗೋಪಾಲ್ಜಿ ಅವರಿಗೆ, ದಯಾಣ್ಣ ಅವರಿಗೆ, ನಮಗೆ ಭಾಳ ಆತ್ಮೀಯರು, ಗುರುಗಳು ನಮಗೆ ಇಬ್ಬರಿಗೂ, ಅವರು ತಂದೆ ಸಮಾನರು ಗೋಪಾಲ್ಜಿ ಅವರು, ಅವ್ರಿಗೆ ನಾನು ಕೇಳಿದ್ವಿ, ಅಲ್ಲ ಸರ್ ಮನ್ಸು ಮಾಡಿದರೆ ಮೋದಿ ಸಾಹೇಬರು ನಮ್ಮ ಸರ್ಕಾರದಿಂದ ದೇವಸ್ಥಾನ ಮಾಡ್ಬೋದಾಗಿತ್ತಲ್ಲ, ಯಾಕೆ ಎಲ್ಲರ ಹತ್ರ ಸಂಗ್ರಹಣೆ ಮಾಡ್ತೀರಿ ಅಂತ ಕೇಳಿದ್ವಿ ನಾವು ಪ್ರಶ್ನೆ ಹಾಕಿದಾಗ. ಅವರು ಒಂದೇ ಮಾತು ಹೇಳಿದರು, ಅವ್ರು ಹೇಳಿದ್ದು ಇವತ್ತು ಅರ್ಥ ಆಗ್ತದೆ. ಬರೀ ಸರ್ಕಾರದಿಂದ ಆ ದೇವಸ್ಥಾನ ಕಟ್ಟಿದರೆ ಇಷ್ಟೊಂದು ಪ್ರಾತಿನಿಧ್ಯ ಅದಕ್ಕೆ ಬರ್ತಿದ್ದಿಲ್ಲ. ಅವ್ರು ಒಂದು ಹೇಳಿದರು, ರಾಜಣ್ಣ ನಿಮ್ಮಿಂದ 1 ರೂಪಾಯಿ ಆದರೆ 1 ರೂಪಾಯಿನೇ ಸಹಾಯ ಮಾಡಿರಿ, ನೀವೇನು ಅಲ್ಲಿ ಕೊಡ್ತೀರಿ ಅದರಿಂದ ಆಗ್ತದೆ. ನಾಳೆ ರಾಮ ಮಂದಿರಕ್ಕೆ ನೀವು ಹೋದ್ರೆ ಈ ದೇಣಿಗೆ ನಾನು ಕೊಟ್ಟಿದ್ದು ನನ್ನ ಮಂದಿರ ಅಂತ ಬರುತ್ತೆ ಅನ್ನೋ ಮಾತು, ಅದ್ಭುತವಾದಂಥ ಗೋಪಾಲ್ಜಿ ಅವ್ರದ್ದು ಒಂದು ಮಾತು ಹೇಳಿದ್ರು. ಇವತ್ತು ಅದು ಸತ್ಯ ಆಗಿದೆ. ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ, ಇದು ಕೇಂದ್ರ ಸರ್ಕಾರದಿಂದ ಈ ದೇವಸ್ಥಾನ ಆಗ್ತಿದೆ ಅಂತ. ಇಲ್ಲ, ಕೇಂದ್ರ ಸರ್ಕಾರದಿಂದ ಆಗ್ತಿಲ್ಲ, ಪ್ರತಿಯೊಬ್ಬ ಭಾರತದಲ್ಲಿರುವಂಥ ಭಾರತೀಯ ನಾಗರಿಕರು ಎಲ್ಲರೂ ದೇಣಿಗೆ ಸಂಗ್ರಹಣೆ ಮಾಡಿ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಆ ದೇವಸ್ಥಾನ ನಿರ್ಮಾಣ ಆಗ್ತಿದೆ ಅಣ್ಣ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಮನಸ್ಸಲ್ಲಿ ಅದು ಮೂಡಿದೆ ಇವತ್ತು. ಅದಕ್ಕೆ ನಮಗೆ ಭಾಳ ಅಂದ್ರೆ ಭಾಳ ಖುಷಿ. ಮತ್ತು ರಾಮನಲ್ಲ ವಿಗ್ರಹನೂ ನಮ್ಮ ಮೈಸೂರಿಂದ ನಮ್ಮ ಕರ್ನಾಟಕದಾಗಿತ್ತು, ಅದನ್ನು ಖುಷಿಯಾಗಿದೆ ಅಂತ. ಕಲ್ಲು ನಮ್ದು, ಆ ಶಿಲ್ಪನೂ ನಮ್ದು, ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ಇವತ್ತು. ಅದ್ರ ಜೊತೆಗೆ ಈ ಹಾಡು ಕೇಳಿದ್ಮೇಲೆ 22ನೇ ತಾರೀಕು ನಮ್ಗೆ ಯಾರಿಗೂ ಅಯೋಧ್ಯೆಗೆ ಅವಕಾಶ ಸಿಗಂಗಿಲ್ಲ ಹೋಗಿ ನೋಡೋದಕ್ಕೆ. ರೂಪಿಕಾ ಅವರಿಗೆ, ಸುರೇಶ್ ಅಣ್ಣವ್ರಿಗೆ ಇನ್ನೊಂದ್ಸರಿ ಕೃತಜ್ಞತೆ ಸಲ್ಲಿಸ್ತೇವೆ. ಇಲ್ಲೇ ನಮ್ಗೆ ರಾಮ ಮಂದಿರ ಉದ್ಘಾಟನೆ ಮಾಡಿ ತಾವು ತೋರಿಸ್ಬಿಟ್ರಿ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಈ ಹಾಡು ಯಶಸ್ವಿ ಆಗಲಿ, ತಮ್ಮೆಲ್ಲರಿಗೂ ಇನ್ನೂ ಈ ಹಾಡಿನ ಮುಖಾಂತರ ಹಲವಾರು ಅವಕಾಶಗಳು ಸಿಗಲಿ ಅಂತ ಆ ಶ್ರೀರಾಮನಾಥ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ನಮ್ಮ ರಾಜುಗೌಡರು, ಆತ್ಮೀಯರು, ಪ್ಲಸ್ ಡಿ ಎಸ್ ಮ್ಯಾಕ್ಸ್, ಉಪೇಂದ್ರ, ಮಿಸಸ್ ಸುಮಂದ್ರ, ಅದೆಲ್ಲ ಗಣ್ಯಾತಿ. ಈಗ ನೋಡ್ತಾ ಇದ್ರೆ ಏನೋ ಒಂದು ಅದ್ಭುತ ಕ್ಷಣ, ರೋಮಾಂಚನ. ರಾಮನ ಕಣ್ಣಲ್ಲಿ ನೋಡೋದಂಗಾಯಿತು. ಇದು ಕಾರಣಭೂತರಾದ ತಮ್ಮೆಲ್ಲರಿಗೂ ಮೊದಲನೇದಾಗಿ ಚಿತ್ರರಂಗದ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ, ಪರ್ಟಿಕ್ಯುಲರ್ ರೂಪಿಗಾರಿಗೆ, ನಾನು ಎಲ್ಲೋ ಮೂಲೆಯಲ್ಲಿ ಎಲ್ಲೋ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾ ನೋಡ್ತೀವಿ, ಏನೇನೋ ಮಾಡ್ತೀವಿ, ಏನು ನೋಡ್ತಾ ಇದ್ರೆ ಮೈಯಲ್ಲಿ ರೋಮಾಂಚನ ಆಯಿತು ಖಂಡಿತ. ಶ್ರೀರಾಮ ನಮ್ಮೆಲ್ಲ ಹೃದಯದಲ್ಲಿ ಎಲ್ಲರೂ ಸ್ಥಾಪನೆ ಆದಂಗಾಯಿತು. ಇಂಥ ಒಂದು ಕೆಲಸ ಮಾಡಿದ್ದು ಭಾಳ ಹುಡುಗಾಟ ಅಲ್ಲ, ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಗೊತ್ತಿಲ್ಲ. 10 ದಿನದಲ್ಲಿ ಮಾಡಿದೆ ಅಂತ ಹೇಳಿದ್ರೆ ಇದು ಬಹುಶಃ 1 ವರ್ಷ ತೊಗೊಳೋದ ಕಾರಣ, 10 ದಿನದಲ್ಲಿ ಮಾಡಿ ಅಂದರೆ ಆ ರಾಮನ ಪ್ರೇರಣೆ ನಿಮ್ಮಲ್ಲಿ ಬಂದಿದೆ ಅನಿಸುತ್ತೆ. ಭಗವಂತನ ಇಚ್ಛೆಯಿಂದ ಏನಾಗಲ್ಲ ಇದು, ಆ ಭಗವಂತನ ಇಚ್ಛೆ, ಪ್ರೇರಣೆ, ತಂದೆ ತಾಯಿಗಳ ಆಶೀರ್ವಾದ ರೂಪಿ ನಿಮ್ಗೆ ಸಿಕ್ಕಿದೆ. ರೂಪಿಕ ಅವ್ರು ಬಂದು ಕರೆದ್ರು ನನಗೆ, ಬರದೇ ಹೋದ್ರೆ ತಪ್ಪಾಗ್ಬಿಡೋದು ಇವತ್ತು. ನಾನು 3 ಪ್ರೋಗ್ರಾಮ್ ಇದ್ರು ಕೂಡ ಕ್ಯಾನ್ಸಲ್ ಮಾಡ್ಕೊಂಬಂದೆ. ಮುಖ್ಯವಾಗಿ ನಾನು ಡಿ ಎಸ್ ಮ್ಯಾಕ್ಸ್, ದಯಾನಂದ್ರು ನೋಡ್ದಂಗಾಯಿತು, ರಾಜುಗೌಡರು, ಇವರಿಬ್ಬರು ಹೃದಯ ಸಿಂಹ ಅಂತ ಒಳ್ಳೆ ವ್ಯಕ್ತಿಗಳು ಇವತ್ತು. ಅಂಥ ವ್ಯಕ್ತಿಗಳ ಸನ್ನಿಧಾನದಲ್ಲಿ ನಿಂತ್ಕೊಂಡು ಇರ್ತದೆ ಒಂದು ಹಾಡ್ ನಾನು ಮ್ಯೂಸಿಕ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಿರೋದು. ನಿಜವಾಗ್ಲೂ ಇದು ಒಂದು ಕರ್ನಾಟಕದಲ್ಲೆಲ್ಲ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿ ಮ್ಯೂಸಿಕ್ ತಲುಪಲಿ. ಮುಖ್ಯವಾಗಿ ನಮ್ಮ ಗೆಜ್ಜೆ ಸ್ಟುಡಿಯೋ ಕೂಡ ಒಳ್ಳೆಯದಾಗಲಿ. ಯಾಕಂದರೆ ರೂಪಿಕಾ ಭಾಳ ವರ್ಷಗಳಿಂದ ಸಿನಿಮಾದಲ್ಲಿ ಅವಳ ಶ್ರಮ ಇದೆ.
ಅವರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ, ತುಂಬ ಪಿಕ್ಚರ್ಗಳು ಹೀರೋಯಿನ್ಗಳಾಗಿದ್ದಾರೆ. ಇನ್ನು ಮುಂದೆ ನಿಮ್ದು ಬೇರೆ ಯಾವುದೇ ದಿನ ಆಗುತ್ತೆ, ನ್ಯೂ ಟ್ರೆಂಡ್ ವಿಲ್ ಹ್ಯಾಪನ್ ಟುಮಾರೋ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ವಾಟ್ ಎವರ್ ಯು ಹ್ಯಾವ್ ಇನ್ ಯುವರ್ ಮೈಂಡ್. ನಿಮ್ಮನ್ನು ಏನು ವಿಜನ್ಸ್ ಇದೆಯೋ ಆ ವಿಜನ್ಸಿಗೆ ತಲುಪಿಸುವಂಥ ಕೆಲಸ, ಅದು ಸಪೋರ್ಟ್ ಮಾಡೋಂಥ ಕೆಲಸ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ಅಂದ, ಯಾಕಂದರೆ ಇಲ್ಲೆಲ್ಲ ಬಂದಿರೋರು ಒಂದು ವೇಳೆ ಸಮಾನ ಮನಸ್ಕರು, ನಾವೆಲ್ಲ ಸಮಾನ ಮನಸ್ಕರು ಒಳ್ಳೆಯ ಭಾವನೆಯಿಂದ ಮಾಡಿದಾಗ, ಒಳ್ಳೆಯ ಕೆಲಸ ಮಾಡಿದಾಗ ಭಗವಂತ ಖಂಡಿತವಾಗಲೂ ಏನು ನಾಳೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಿದೋ ಅದು ಒಂದು ದಿನ ಮುಂಚೆ ಅಂತ ಒಂದು ಕಾರ್ಯ ಮಾಡಿದ್ದು ನಮಗೂ ಕರ್ನಾಟಕದಲ್ಲಿ ನಾವು ಎಲ್ಲ ಅದೃಷ್ಟ ಅನ್ಸುತ್ತೆ, ತುಂಬ ಸಂತೋಷ ಆಗ್ತದೆ. ನಮ್ಮ ಭಾಮಾರೀಶರು ಹೇಳ್ತಾ ಇರ್ತಾರೆ, ರೂಬಿಕಾ ಅವರು ತುಂಬ ಎಫರ್ಟ್ ಹುಡುಗಿ ತುಂಬ ಕಷ್ಟಪಡ್ತಾ ಅಂತ ಹೇಳ್ತಾರೆ. ನೋಡಿದೆ ಇವತ್ತು ನಿಮ್ದೆಲ್ಲ ಕಷ್ಟ, ಆಮೇಲೆ ನಿರೂಪಣೆ ಏನು ಎಕ್ಸಲೆಂಟ್ ಮಾಡ್ತೀರಮ್ಮ, ನೀವು ಯಾವ ಅನುಷ್ಠಿನೂ ಇಲ್ಲ ಯಾರೂ ಇಲ್ಲ ನಿಮ್ಮ ಮುಂದೆ, ನೀವು ಖಂಡಿತವಾಗಲೂ ನಿಮಗೆ ಭೇಟಾಗಿನಿ ಮುಂದಿನ ದಿನಗಳಲ್ಲಿ. ನಾನು ಎಲ್ಲೋ ಮೂಲೆಯಲ್ಲಿ ನಾನು ಒಂದು ಫಂಕ್ಷನ್ ಮಾಡ್ತಿದ್ದಲ್ಲ, ಎಲ್ಲರೂ ಒಬ್ಬರೇ ಹೇಳ್ತಾ ಇರ್ತಾರೆ ಒನ್ ಮೋರ್ ಕಾಂಪಿಟೇಟರ್ ಅಂತ ಹೇಳ್ತಾ ಇಲ್ಲ ನಾನು, ಅವ್ರ ರೇಂಜ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಕಾಂಪಿಟ್ ಮಾಡ್ತಾ ಇಲ್ಲ. ನಿರೂಪಣೆ ಅಚ್ಚು ನಿರಂಕಳವಾಗಿ ಕನ್ನಡದಲ್ಲಿ ಹೇಳಿದ್ರಲ್ಲ ಅದು, ಅದು ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ರಿಗೂ ಅಟ್ರಾಕ್ಟ್ ಆಗ್ಬಿಡ್ತು. ಏನ್ ಸರ್ ರಜಿಬಿಡ್ ಸಾಹೇಬ್ರೆ, ನಾನು ಆಶ್ಚರ್ಯ ಪಡ್ಬಿಟ್ಟೆ, ಇಷ್ಟು ಒಂದು ಟ್ಯಾಲೆಂಟ್ ಇದೆ, ನಿನ್ನಂತ ಟ್ಯಾಲೆಂಟ್ ನ ಬಳಸ್ಕೊಳ್ಳೋ ಒಂದು ಯೋಗ ನಮಗಿಲ್ಲ ಅಂತ ನೋವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲ ನಿಮ್ ಜೊತೆ ಇದ್ದೀವಿ, ಇಂಥ ಒಂದು ಕಾರ್ಯಕ್ರಮ ಮಾಡಿ, ಯಾಕಂದ್ರೆ ಧಾರ್ಮಿಕತೆ ಹಿಂದುತ್ವ ಹಿಂದೂ ರಾಷ್ಟ್ರ ಅನ್ನೋದು ನಮ್ಮದಿದೆ, ಅದನ್ನು ಸಾರಬೇಕು. ಇಂಥ ಒಂದು ಮೂಲಕ ರಾಮ ಅಂದ್ರೆ ರಾಮನ ಏನು ಲಕ್ಷಣಗಳನ್ನು ಅಳವಡಿಸ್ಕೊಂಡ್ರೆ ದೇಶ ಸಮೃದ್ಧಿ ಆಗುತ್ತೆ, ಪೂರ್ತಿ 100% ಆಗಲ್ಲ, ಅಟ್ 50% ರಾಮನ ಲಕ್ಷಣ ಅಳವಡಿಸ್ಕೊಂಡ್ರೆ ನಾವು ದೇಶ ನಾವು ಒಳ್ಳೇದು ಮಾಡ್ಬೋದು. ನಮ್ಮ ಸುರೇಶ್ ಚಿಕ್ಕಣ್ಣ ಅವರು ಕೂಡ ಭಾಳ ನಯ ನಡತೆ ವಿದೇಶಿ ಸಂಸ್ಥೆ, ಅವ್ರು ಎಷ್ಟು ಚೆನ್ನಾಗಿ ಕರೆದ್ರು ಅಂದರೆ ನಮಗೆ ಈಗ ಮಾತಾಡ್ತಾವೆ, ತುಂಬ ಜನ ಮಾತಾಡೋದಿದ್ದಾರೆ. ಆದರೆ ಒಟ್ಟಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಯಿತು. ಸಿರಿ ಮ್ಯೂಸಿಕ್ ಅನ್ನೋದು ಒಂದು ದೊಡ್ಡ ಸಂಸ್ಥೆ ಆಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ. ಆಮೇಲೆ ನಿಮ್ಮ ಅದು ನಮ್ಮ ಗೆಜ್ಜೆ ಮ್ಯೂಸಿಕ್ ಸ್ಟುಡಿಯೋ ಅನ್ನೋದು ಕೂಡ ನಾಟ್ ಓನ್ಲಿ ಫಾರ್ ಮ್ಯೂಸಿಕ್ಗೆ ಸೀಮಿತ ಆಗಿದೆ, ಬೇರೆ ಬೇರೆ ರಂಗಗಳಲ್ಲಿ ಡ್ಯಾನ್ಸ್ ಆಗ್ಬೋದು, ಕಲೆ ಇರ್ಬೋದು, ನಾಟಕ ಆಗಿರ್ಬೋದು, ಇನ್ನೇನು ಸಿನಿಮಾ ಕೂಡ ಮಾಡೋ ಚಾನ್ಸ್ ಇದೆ. ಒಂದು ಒಳ್ಳೆ ಸಿನಿಮಾ ಧಾರ್ಮಿಕತೆ ರಾಮನ ಬಗ್ಗೆ ನಾವು ಸಿನಿಮಾ ಮಾಡಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ, ನಾಳೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಜೈ. ಎಲ್ಲ ನನ್ನ ಆತ್ಮೀಯ ಗೆಳೆಯರು ಮತ್ತು ಎಲ್ಲರೂ ಗಣ್ಯ ಅತಿ ಗಣ್ಯರೇ, ಹಾಗೆ ಇವತ್ತು ಈ ಒಂದು ಅಯೋಧ್ಯೆ ಬಗ್ಗೆ ಒಂದು ಸಾಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ಅಂತ ರೂಪಿಕಾ ಅವ್ರು ಬಂದರು, ನಂಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಫಸ್ಟ್ ಸಾಂಗ್ ಕೇಳಿಸಿದ್ರು, ಬಟ್ ತುಂಬ ಹೆವಿ ಅನಿಸ್ತು ಸಾಂಗು, ಹೆಂಗೆ ರೂಪಿಕಾ ಹ್ಯಾಂಡ್ಲೂಮ್ ಹೆಂಗಿದೆ ತುಂಬ ಹೆವಿ ಇದೆ ಸಾಂಗು ಅಂತೇಳಿ ಅಂತ. ಆಮೇಲೆ ಹೆಂಗೆಲ್ಲ ಈ ಥರ ಹಿಂಗೆ ಮಾಡ್ಕೊಡೋಣ ಸರ್ ಅಂತೇಳಿ. ಆಮೇಲೆ ನೀವು ಮಾಡ್ತಾ ಇದ್ದೀಯಾ, ಇಡೀ ಉದ್ಯಮದ ಪರವಾಗಿ ಈ ಸಾಂಗ್ ಅರ್ಪಣೆ ಮಾಡು ಕರ್ನಾಟಕ ಜನತೆಗೆ ಅಂತೇಳಿ ನಾನು ಕೇಳಿಕೊಂಡಾಗ, ಆಮೇಲೆ ಇಮಿಡಿಯೇಟ್ ಸುರೇಶ್ ಅವರಿಗೆ ಬಂಕರ್ ಅವ್ರಿಗೆಲ್ಲ ಮಾತಾಡಿ ಸಿರಿ ಮ್ಯೂಸಿಕ್ ಅವರು ನಮ್ಮ ಸುರೇಶ್ ಅವ್ರು ಮಾಡ್ತಾರೆ ಅಂತೇಳಿ ಗೊತ್ತಾದಾಗ, ಆಮೇಲೆ ಅವ್ರಿಗೂ ನಾನು ಹೇಳಿದೆ ಈ ಥರ ನಮ್ಮ ಚಿತ್ರೋದ್ಯಮದ ಒಂದು ಅರ್ಪಣೆ ಆಗಲಿ ಇದು ಈ ಸಾಂಗು ಅಂತೇಳಿ. ಬಟ್ ಎಲ್ಲ ಹಬ್ಬಕ್ಕೆ ಏನೇನು ಒಳ್ಳೊಳ್ಳೆ ಸಾಂಗ್, ಯುಗಾದಿ ಹಬ್ಬಕ್ಕೊಂದು ಸಾಂಗ್ ಇದೆ, ಸಂಕ್ರಾಂತಿಗಿದೆ, ಈ ಥರ ಎಲ್ಲ ಒಂದೊಂದು ಸಾಂಗ್ ಒಂದು ಟ್ರೆಂಡ್ ಸೆಟ್ ಆಗಿದೆ. ಅದೇ ರೀತಿ ಶ್ರೀರಾಮನಾಮಿಗೆ ಮತ್ತು ಹನುಮ ಜಯಂತಿಗೆ ಪ್ರತಿ ವರ್ಷ ಇದೊಂದು ಹಾಡು ಒಳ್ಳೆ ಟ್ರೆಂಡ್ ಸೆಟ್ ಆಗಲಿ ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯದ ಗಣ್ಯರೇ, ಮಾಧ್ಯಮ ಮಿತ್ರರೇ, ಹಾಗೂ ಈ ಆಲ್ಬಮ್ ಸಂಗಿಗೆ ಡೈರೆಕ್ಟ್ ಇಂಡೈರೆಕ್ಟಾಗಿ ಯಾರ್ಯಾರು ಇನ್ವಾಲ್ಗಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ 22 ಪ್ರಪಂಚವೇ ತಿರುಗಿ ನೋಡ್ತಿರ್ತಕ್ಕಂಥ ಒಂದು ಪ್ಲೇಸು ರಾಮ ಮಂದಿರ ಆಗಿದೆ. ಮೋಸ್ಟ್ಲಿ ಇಡೀ ಪ್ರಪಂಚ ಇವತ್ತೇನಾದರೂ ಹೀಗೆ ಬರುತ್ತೆ ಅನ್ನೇ ಆವಾಗಲೇ ಹೇಳಿದ್ರು, ಇದು ನಮ್ಮೆಲ್ಲರ ರಾಮ ಮಂದಿರ. ರಾಮ ಮಂದಿರ ಅಂದ ತಕ್ಷಣ ಯಾವುದೇ ಒಂದು ಗೌರ್ಮೆಂಟಿಗೆ ಶಾಶ್ವತ ಅಲ್ಲ, ಇದು ನಮ್ಮೆಲ್ಲರ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಒಂದೊಂದು ರೂಪಾಯಿನೂ ಸಂಗ್ರಹಣ ಮಾಡಿರ್ತಕ್ಕಂಥ ಅದರದ್ದು. ಬಟ್ ಇಲ್ಲಿ ಸುರೇಶನ ಆತ್ಮೀಯರು ರೂಪಿಕವರು ನಿಜಕ್ಕೂ ಒಂದು ಟಿಮ್ ಕೆಲಸ ಏನು ಮಾಡಿದ್ದಾರೆ ಅದು ನಮ್ಮ ಕಣ್ಣು ಮುಂದೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಈ ಆಲ್ಬಮ್ ಸಾಂಗು ಇಡೀ ವರ್ಲ್ಡ್ಗೆ ರೀಚ್ ಆಗಲಿ, ಆದಷ್ಟು ಬೇಗ ಮಿಲಿಯನ್ಸ್ 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 ಸಬ್ಸ್ಕ್ರೈಬರ್ ಆಗಲಿ, ಅವರಿಗೆ ಇದು ಒಂದು ಪ್ಲಾಟ್ಫಾರ್ಮ್. ಇದು ಈ ಪ್ಲಾಟ್ಫಾರ್ಮಿಂದ ನಾಳೆ ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟ್ ನಾವಿಲ್ಲಿ ಸ್ಕ್ರೀನಲ್ಲಿ ನೋಡಿದ್ದೀವಿ. ಯಾಕಂದ್ರೆ ರೂಪಿಕ್ ಅವ್ರಿಗೆ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ. ಅವರು ಒಬ್ಬ ಆ್ಯಂಕರ್ ಅಂತ ಹೇಳಿದ್ರು ನಮ್ಮ ಸುರೇಶ್ ಅವರು, ಆ್ಯಂಕರ್ ಎಲ್ಲ ಸೀಸ ಸಿನಿಮಾ ನಟಿ ಆ್ಯಂಕರು ಎಲ್ಲ ಇದ್ದಾರೆ. ಅವ್ರಿಗೆ ಇನ್ನೂ ದೇವರು ಒಳ್ಳೆ ಶಕ್ತಿ ಕೊಡಲಿ. ಸುರೇಶ್ ಅವ್ರಿಗೆ ಇನ್ನೂ ಆ ಸಿರಿ ಮ್ಯೂಸಿಕ್ ಇನ್ನೂ ಕರ್ನಾಟಕದಲ್ಲ ಸೌತ್ ಇಂಡಿಯಾದಲ್ಲಿ ಹೆಸರು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಆಲ್ರೆಡಿ ದಯಾಣ್ಣ ಅವ್ರು ಹೋಗಿ ಆ ರಾಮ ಮಂದಿರದಲ್ಲಿ ಪೂಜೆ ಮಾಡ್ಕೊಂಬಲ್ಲ ಮೊದಲನೇ ವ್ಯಕ್ತಿ. ಫಸ್ಟ್ ಫೋಟೋ ಫಸ್ಟ್ ಪರ್ಸನ್.
ಧನ್ಯವಾದಗಳು ಸರ್. ಹಾಗೆ ಖಡಕ್ ಪೊಲೀಸ್ ಆಫೀಸರ್ ಆಗಿರುವಂತ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಾಧಿಗಣ್ಯರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗ ನಾನು ಸಾಂಗ್ ನೋಡಿದ್ವಿ, ಇದನ್ನು ತುಂಬ ನನಗೆ ಕೂಡ ಮೈ ರೋಮಾಂಚನ ಆಗ್ತದೆ. ಮತ್ತು ಅದರಲ್ಲಿ ಯಾರು ಬರೆದಿದ್ದಾರೆ ನನಗೆ ಗೊತ್ತಿಲ್ಲ, ಸಾಹಿತ್ಯ ಯಾರು ಬರೆದಿದ್ದಾರೆ ಗೊತ್ತಿಲ್ಲ. ನಿಮ್ದೊಂದು ಆಟ್ಸ್ ಆಫ್ ಹೇಳಬೇಕು. ಕಾರಣ ಈಗ ಪ್ರಸ್ತುತ ಏನು ನಮ್ಮ ಅಯೋಧ್ಯೆಯಲ್ಲಿ ನಡೀತಾ ಇದೆ, ಈಗ ನಾವು ಏನು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೂ ನೀವು ಬರೆದ ಸಾಹಿತ್ಯಕ್ಕೂ ಎರಡು ತುಂಬ ಲಿಂಕ್ ಆಗ್ತದೆ. ಆಮೇಲೆ ಕೆಲವು ಮಧ್ಯದಲ್ಲಿ ಒಂದಷ್ಟು ಸಾಹಿತ್ಯ ಬರೆದಿದ್ದಾರೆ, ಅವನ್ನೆಲ್ಲ ಕೇಳಿದ ತಕ್ಷಣ ನಮಗೆ ಕೂಡ ಮೈ ರೋಮಾಂಚನ ಆಗ್ತದೆ. ಒಂಥರ ಶಕ್ತಿ ತುಂಬ ರೀತಿ ಇದೆ. ನನ್ನ ಆತ್ಮೀಯ ಡಾಕ್ಟರ್ ಸುರೇಶ್ ಚಿಕ್ಕಣ್ಣವ್ರಿಗೆ ಮತ್ತು ಗೆಜ್ಜೆ ಸಂಸ್ಥೆಯವ್ರಿಗೆ ಇನ್ನೂ ಈ ಸಂಸ್ಥೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತಾ. ಮತ್ತು ನಮ್ಮ ಕರ್ನಾಟಕದಿಂದ ಈಗ ಅಯೋಧ್ಯೆ ಏನು ನಮ್ಮದು ನಾಳೆ ಜಯಂತಿ ಮಾಡ್ತೀವಿ, ಅದು ಉತ್ಸವ ಏನು ಮಾಡ್ತೀವಿ, ಸಂಭ್ರಮ ಏನು ಮಾಡ್ತೀವಿ, ಅದು ಕರ್ನಾಟಕದಿಂದ 4-5 ಐ ತಿಂಕ್ ಹಾಡ್ ಆಗಿದೆ. ಅದಕ್ಕೆ ಅದರ ಜೊತೆಗೆ ಇದು ಒಂದು ಹಾಡಾಗುತ್ತೆ ಅಂತ ನನಗೊಂದು ತುಂಬ ತುಂಬ ಸಂತೋಷ ಆಗಲಿ ಅಂತ ಆಶಿಸ್ತಾ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ. ಭಾಳ ಸಣ್ಣ ವಯಸ್ಸಿನಲ್ಲೇ ಏನೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯವೋ ಆ ಪ್ರಯತ್ನಗಳನ್ನು ಪಡ್ತಕ್ಕಂತಹ ರೂಪಿಕಾ ಇವತ್ತಿನ ಕೇಂದ್ರದಿಂದು. ಹಾಗೆಯೇ ಸಿರಿ ಮ್ಯೂಸಿಕ್ ಸುರೇಶ್ ಚಿಕ್ಕಣ್ಣ ಮತ್ತು ಈ ಆಲ್ಬಮ್ ಇದಕ್ಕೆ ಇನ್ವಾಲ್ವ್ ಆದಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಭಾಳ ಒಂದು, ನಾವು ಸಿನಿಮಾದಲ್ಲಿ ಸಾಮಾನ್ಯವಾಗಿ ಸಿನಿಮಾಗೆ ಸಂಬಂಧಪಟ್ಟಂತಹ ಏನು ಆಗುಹೋಗುಗಳು ಮತ್ತು ಸಾಂಗ್ಗಳು ಸಬ್ಜೆಕ್ಟ್ಗಳು ಅಂಥವೆಲ್ಲ ನೋಡ್ತಾ ಇರ್ತೀವಿ. ಸಿನಿಮಾಗೆ ಸಂಬಂಧಪಟ್ಟಂಥವರಿಂದನೇ ಸಿನಿಮಾಗೆ ಸಂಬಂಧಪಟ್ಟ ಸ್ಥಳದಲ್ಲಿ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು ನೋಡಿದಂತಹ ದಿನ ಇವತ್ತು. ನನಗೆ ನಮ್ಮ ರಾಜಣ್ಣವರು ರಾಜಪಾಟೀಲ್ ಹೇಳ್ದಂಗೆ, ರಾಜಗೌಡರು ಹೇಳ್ದಂಗೆ, ನಾವು 22 ಹೋಗೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಇದನ್ನು ನೋಡಿ ನಮಗಿಲ್ಲೇ ಒಂಥರ ಅದೊಂದು ಓಪನಿಂಗ್ ಸೆರೆಮನಿ ಆಯ್ತೇನೋ ಅನ್ನೋವಂಥ ಒಂದು ಭಾವನೆ ಬಂದಿದೆ. ಆ ಭಾವನೆಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಹಾಗೆಯೇ ನಮ್ಮ ಚಿತ್ರರಂಗ, ನಮ್ಮ ಅಧ್ಯಕ್ಷರು ಸುರೇಶ್ ಅವರಾಗಲಿ, ನಿಕಟಪೂರ್ವ ಅಧ್ಯಕ್ಷರು ಭಾಮ ಹರೀಶ್ ಅವರಾಗಲಿ ಹೇಳಿದಾಗೆ ಪ್ರತಿಯೊಂದು ನಾವು ನಿಮ್ಮ ಜೊತೆನಲ್ಲಿ ಇರ್ತೀವಿ ಮೇಡಮ್, ಯಾವುದೇ ಕಾರಣಕ್ಕೂ ನೀವು ಅದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ನಮ್ಮ ದಯಾಣ್ಣ ಸದಾ ನಿಮ್ಮಂತಾಗೆ ಇವ್ರಿಗೆ ಯಾರಿಗೆ ಸಾಧನೆ ಮಾಡೋರಿಗೆ ದಯಾಣ್ಣ ಒಂಥರ ಹೆಂಗಪ್ಪ ಅಂದರೆ ಅಲ್ಲ ಅವ್ರ ಹೆಸರಲ್ಲೇ ಐತೆ ದಯಾಪರರು ಅಂತೇಳಿ. ಸೊ ಹೀಗಾಗಿ ಅವರು ಆಳಾಗಿ ಅರಸರಾಗಿರೋರು, ನನಗೆ ಅವರ ಪೂರ್ವಪರ ಇತಿಹಾಸ ಎಲ್ಲ ನನಗೆ ಗೊತ್ತಿದೆ. ಅದರಿಂದ ಅವರು ಆ ಕಷ್ಟದಲ್ಲಿದ್ದ ಯಾರು ಮುಂದೆ ಬರ್ತಾರೋ ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾರೆ, ಯಾಕಂದರೆ ಅವ್ರಿಗೆ ಆ ಸಂದರ್ಭದಲ್ಲಿ ಯಾರೂ ಸಹಾಯ ಮಾಡಲಿಲ್ಲ, ಅವರು ಸ್ವಯಂ ಪ್ರತಿಭೆಯಿಂದ ಮುಂದೆ ಬಂದವರು. ಸೊ ಹೀಗಾಗಿ ಎಲ್ಲರೂ ನನ್ನಂಗೆ ಅನುಭವಿಸೋದು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ. ಅಮ್ಮ ಈಗ ನಿಮ್ಮ ತಂಡದ ಪರವಾಗಿ ನಾನು ರಾಜುಗೌಡರಿಗೆ ಒಂದು ಮನವಿ ಇಡ್ತಾ ಇದ್ದೀನಿ. ಇದೆಲ್ಲ ರಾಮ ಅಯೋಧ್ಯ ಎಲ್ಲ ಮುಗೀತದೆ, ಮುಗಿದಾದ ಮೇಲೆ ದಯಮಾಡಿ ಈ ಒಂದು ಸಾಂಗನ್ನು ರಾಜುಗೌಡರನ್ನ ಇಟ್ಕೊಂಡು ಪ್ರಧಾನಿಗಳಿಗೆ ದೆಹಲಿಗೆ ಕರ್ಕೊಂಡೋಗಿ ಇದು ತಗೊಂಡೋಗಿ ಪ್ರಧಾನಮಂತ್ರಿಗಳಿಗೆ ಇದನ್ನು ತೋರಿಸ್ತಕ್ಕಂಥ ಇವತ್ತು ರಾಜಗೌಡರ ಕಡೆಯಿಂದ ನೀವು ವಾಗ್ದಾನ ತಗೊಂಡ್ಬಿಟ್ರೆ ಇದು ನಾವು ಬಂದಿದ್ದಕ್ಕೂ ಇಲ್ಲಿದ್ದಕ್ಕೂ ಎಲ್ಲದಕ್ಕೂ ಸಾರ್ಥಕವಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ವಾಗ್ದಾನ ಮಾಡ್ಕೊಂಡ್ಬಿಡಿಸಿ ಅಣ್ಣ. ಈಗ ಆಲ್ರೆಡಿ ಪ್ರಧಾನಮಂತ್ರಿಯವರು ಯಾವ್ಯಾವ ಈ ಥರ ಸಾಂಗ್ಸ್ ಬರ್ತಿದ್ದಾವೆ ಅವನ್ನ ಡೈಲಿ ತಮ್ಮ ಇದರಲ್ಲಿ ಟ್ವಿಟರ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಯಂತಿದ್ದಾರೆ. ನಾವು ಏನು ಮಾಡ್ತೀವಿ ಅಂತಂದರೆ ಅಲ್ಲಿ ಹೋಗೋಷ್ಟೇನು ಇದಿಲ್ಲ, ಇಲ್ಲಿಂದ ನಾವು ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ, ಸಂತೋಷ್ ಜಿ ಅವರಿಗೆ ಈ ಸಾಂಗ್ನ ಇವತ್ತೇ ಕಳಿಸ್ಕೊಡ್ತೇವೆ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಸುರೇಶ್ ಅಣ್ಣ ಪರ್ಮಿಷನ್ ಕೊಟ್ಟಂದರೆ, ಯಾಕಂದ್ರೆ ಅಲ್ಲ ಹಂಗಲ್ಲ, ನಿಂದೊಂದು ಚಾನಲ್ ಹಿಂದೆ ಇದೆ, ನೀವು ಕೊಟ್ರೆ ಅಂದರೆ ನಮ್ಮೆಲ್ಲ ಇದರಲ್ಲಿ ವೆಬ್ಸೈಟಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡೋಂಥ ಒಂದು ಕೆಲಸ ನಾವು ಮಾಡ್ತೀವಿ. ಯಾಕೆಂತಂದರೆ ಇದು ಅಷ್ಟು ಅದ್ಭುತವಾದಂಥ ಸಾಂಗ್ ಇದೆ, ಇದನ್ನು ಅಲ್ಲಿಗೆ ಹೋಗಿ ಮುಟ್ಸೋಂಥ ಪ್ರಯತ್ನ ಮಾಡ್ತೀವಿ. ಫಲ ಜಯ ಶ್ರೀರಾಮ್. ಯಾಕೆ ನಾನು ರಾಜಕಾರಣದ ರಾಜಕಾರಣಿ ನಾಯಕರುಗಳು ವೇದಿಕೆಯಲ್ಲಿದ್ದಾಗ ಸಂದರ್ಭವನ್ನು ಯಾಕೆ ಬಳಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅಂತ
ರಾಜಪಾಟೀಲ್ ರಾಜಗೌಡರು ಏನೇ ಮನಸ್ಸು ಮಾಡಿದ್ರು ಏನೇ ಮನಸ್ಸಲ್ಲಿ ಇಟ್ಕೊಂಡ್ರು ಕೂಡ ಅದನ್ನ ಅವರು ಸಾಧಿಸ್ತಾರೆ. ಯಾಕಂದ್ರೆ ಅವರು ನಮ್ಮ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅವರ ಇನ್ವಾಲ್ವ್ಮೆಂಟು, ಅವರು ಬರೀ ಹಣಕಾಸಿನ ವ್ಯವಸ್ಥೆ ಅಂತಲ್ಲ, ಅವರು ಫಿಸಿಕಲಿ ಅವ್ರ ಇನ್ವಾಲ್ವ್ಮೆಂಟು ಕೂಡ ನಾನು ಅವ್ರನ್ನ ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ನಮ್ಮ ರಾಜಕಾರಣಿಗಳನ್ನು ಈ ರೀತಿ ಬಳಸ್ಕೋಬೇಕು, ರಾಜಕಾರಣಿಗಳನ್ನು ಈ ರೀತಿ ಬಳಸ್ಕೋಬೇಕು. ಆಮೇಲೆ ನಮ್ಮ ಅಣ್ಣ ಏನು ಬರೀ ರಾಜಕಾರಣಿ ಅಲ್ಲ, ಧಾರ್ಮಿಕ ವ್ಯಕ್ತಿತ್ವದಲ್ಲೂ ಕೂಡ ಎತ್ತಿದ ಕೈ. ಸೊ ಅವರು ಸೇವೆನ ನಾವು ಸದಾ ಪಡ್ಕೋಬೇಕು. ಈ ವಿಚಾರದಲ್ಲಿ ಇದು ಸಾಂದರ್ಭಿಕ ಶಿಶು, ಇದೇನು ಸಾಂಗಿದೆ ಈಗ, ಇದು ಶ್ರೀರಾಮನ ಒಂದು ವ್ಯವಸ್ಥೆಗೆ ಸಾಂದರ್ಭಿಕ ಶಿಶು ಅಂತಲೇ ಕೂಡ ಹೇಳಬೇಕಾಗ್ತದೆ. ಆ ಶಿಶು ಎಮ್ಮರವ್ ಆಗಬೇಕು ಅಂದರೆ ರಾಜೀವ್ ಪಾಟೀಲ್ ಜೊತೆ ಗೌಡನ ಜೊತೆಗೆ ಇಟ್ಕೋಬೇಕು. ಬಂಕರವರು ರಾಜಕಾರಣಿ ಅಂದ್ರು, ಅವರು ರಾಜಕಾರಣ ವಂಶಸ್ಥೆ ಬಂದಿದ್ದ ಮಾತು ಬಂದಿದ್ದೀನಿ. ನಾನು ಒಂದು ವಿನಂತಿ ರಾಜಗೌಡರಿಗೆ ಮತ್ತೆ ಡಿ ಎಚ್ ಮ್ಯಾಕ್ಸ್ ಅವರಿಗೆ, ಇಂಡಿವಿಜುವಲ್ ಆರ್ಗನೈಸೇಷನ್ ಹೆಲ್ಪ್ ಮಾಡೋದಕ್ಕೂ ಒಂದು ಆರ್ಗನೈಸೇಷನ್ ಸಹಾಯ ಮಾಡೋದು, ದೇರ್ ಇಸ್ ಡಿಫ್ರೆನ್ಸ್. ಇಬ್ಬರು ಹೃದಯ ಶ್ರೀಮಂತ ಹೇಳೋರು, ಸಹಾಯ ಮಾಡೋದು ಪ್ರವೃತ್ತಿ ಹೇಳೋರು, ಸಾಕಷ್ಟು ಜನ ಸಹಾಯ ಮಾಡಿದಿರ. ಯು ಹ್ಯಾವ್ ಟು ಹೆಲ್ಪ್ ಪೀಪಲ್ ಡಿಸರ್ವ್ ಪೀಪಲ್ ಡಿಸರ್ವ್ ಅಂದ್ರೆ ಇಂಥದ್ದು, ಇದು ಎಕ್ಸಲೆಂಟ್. ಇದು ಇಂಟರ್ನ್ಯಾಷನಲ್ ರೀಚ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ದೊಡ್ಡ ವಿಚಾರ. ಇದು ನಾನು ತುಂಬ ಖುಷಿ ಆಯಿತು. ನಾನು ನೆವರ್ ಸೀನ್, ನನ್ನ ಜೀವನದಲ್ಲಿ ನಾನು ಏನೋ ಒಂದು ಡಿಫ್ರೆಂಟ್ ವಾತಾವರಣ ನೋಡಿದೆ ನಾನು ಅಧ್ಯಕ್ಷ ಆದ ಮೇಲೆ. ಇನ್ನೊಂದು, ತಾವು ಇನ್ನು ಮುಂದೆ ಏನಾರು ಮಾಡಬೇಕು ಅಂದರೆ ನೋ ಫಾರ್ ನಾಟ್ ಮಾನಿಟರಿ ಮ್ಯಾನೇಜ್ಮೆಂಟ್, ನಾಟ್ ಓನ್ಲಿ ಮಾರಲ್ ಸಪೋರ್ಟ್ ಐ ರೆಸ್ಪೆಕ್ಟ್ ಆರ್ಗನೈಸೇಷನ್ ಪಾಯಿಂಟ್, ನಿರ್ಮಾಪ ಸಂಘ ಇರ್ಬೋದು, ವಾಣಿಜ್ಯ ಮಂಡಳಿ ಇರ್ಬೋದು, ಫಾರ್ ದಿ ಬೆನಿಫಿಟ್ ಆಫ್ ದಿ ಮೆಂಬರ್ಸ್, ಫಾರ್ ದಿ ಬೆನಿಫಿಟ್ ಆಫ್ ಆಲ್ ಎಂಟೈರ್ ಇಂಡಸ್ಟ್ರಿ, ಡಿಸರ್ವ್ಡ್ ಪೂರ್ವಿಗೆ ಆಗುವಂಥ ಇದ್ದಾಗ ತಾವು ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಚಿತ್ರೋದ್ಯಮದ ಸಣ್ಣ ಮನವಿ ನನ್ನ ಕಡೆ. ಅಮ್ಮ ಇನ್ನು ಇನ್ನು ಇನ್ನೂ ಒಂದು ವ್ಯವಸ್ಥೆ ಇದೆಯಮ್ಮ, ಇಲ್ಲ ಆಮೇಲೆ ಸಪ್ರೇಟಾಗಿ ಹೇಳ್ಕೊಳಕ್ಕಾಗಲ್ಲ, ಅದಕ್ಕೆ ಎಲ್ಲರ ಮುಂದೆ ಹೇಳ್ಬಿಟ್ರು ಕಮಿಟ್ ಆದಂಗೆ. ಇಲ್ಲಿ ಇನ್ನು ಮೇಡಮ್ ಬೇರೆ ಕೂತಿದ್ದಾರೆ, ಪ್ರಿಯಾಂಕಾ ಉಪೇಂದ್ರ ಮೇಡಮ್. ಅಲ್ಲಲ್ಲ, ಅವ್ರ ಯಜಮಾನರು ಕೂಡ ಇದ್ರಲ್ಲಿ ಬಡಿಸ್ಕೋಬೇಕಮ್ಮ. ಅವರು ಹ್ಯಾಂಡಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಪ್ರತಿ ಮೂಲ ಮೂಲೆಗೂ ಕೂಡ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಇವ್ರದೆಲ್ಲ ಆಗಿದೆ, ಪಾಪ ಮಾಡಿದ್ದಾರೆ, ಅವ್ರದ್ದು ಒಂದು ಬ್ಯಾಲೆನ್ಸ್ ಇದೆ, ಅವ್ರಿಗೂ ಸ್ವಲ್ಪ ದಯವಿಟ್ಟು ಇವತ್ತು ತೋರಿಸ್ಬಿಟ್ಟು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳಮ್ಮ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಪತ್ರಿಕಾ ಮಿತ್ರ ಎಲ್ಲರಿಗೂ ನಮಸ್ಕಾರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇರಸೆಯ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಎಲ್ಲರೂ ಹೇಳೋಣ ಒಂದ್ಸಲ ಜೈ ಶ್ರೀರಾಮ್. ಬಹಳ ಖುಷಿ ಆಗುತ್ತೆ, ಸಾಕಷ್ಟು ವೇದಿಕೆಗಳಿಗೆ ಹೋಗಿದ್ದೀನಿ, ಎಲ್ಲೆಲ್ಲೋ ಹೋಗಿದ್ದೀನಿ, ಯಾವ್ಯಾವುದೋ ರೀತಿಯಾದ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೀನಿ, ನಿರೂಪಣೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇವತ್ತು ಆವಾಗಲೇ ಸರ್ ಹೇಳ್ದಂಗೆ ಆ ಸಾಂಗ್ ನೋಡಿದಾಗ ಏನೋ ಒಂಥರ ರೋಮಾಂಚನ ಆಯಿತು, ಗೂಸ್ ಬಂಪ್ಸ್ ಅಂತಾರಲ್ಲ ಆ ಥರ ಆಯಿತು, ಒಂಥರ ಏನೋ ಒಂಥರ ವಿಚಿತ್ರ ಭಾವನೆ ಆಯ್ತು ಬಂತು. ರೂಪಿಕಾ ಅವರು ಅವತ್ತು ನನಗೆ ಫೋನ್ ಮಾಡಿ ಕೇಳಿದಾಗ ಶೂಟಿಂಗ್ ಇದೆ ಅಂದರು. ಏನು ಶೂಟಿಂಗ್ ಅಂದ್ರು? ಈ ಥರ ರಾಮ್ ಅಂದವರು ದೂಸರ ಮಾತೇ ಇಲ್ಲ. ರಾಮ ಅಂದರೆ ನಮ್ಮ ಕಣ ಕಣದಲ್ಲೂ ಇದೆ, ನಮ್ಮ ರಕ್ತದಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಹಿಂದೂಗಳಾಗಿ ನಾವು ಹೆಮ್ಮೆಯಿಂದ ರಾಮ ಅಂತ ಖುಷಿಯಾಗಿ ಹೇಳ್ಕೊತೀವಿ. ಹೌದು ರಾಜ, ಅಲ್ಲ ಇದು ಬರೀ ವಿಜಲು ಚಪ್ಪಾಳಿಗೆ ಅಷ್ಟೇ ಅಲ್ಲ, ನಮ್ಮ ಮನಸ್ಸಲ್ಲೂ ಇರಬೇಕು, ನಮ್ಮ ಹೃದಯದಲ್ಲೂ ಇರಬೇಕು. ಏಕೆಂದರೆ ಅದನ್ನೊಂದು ಬಾವುಟ ಇಟ್ಟು ಸುಮ್ಮನೆ ಕಿರ್ಚೋದ್ರಿಂದ ರಾಮ ಎಲ್ಲೂ ಪ್ರತ್ಯಕ್ಷನೂ ಆಗಲ್ಲ, ಅದು ಎಲ್ಲೂ ನೀವು ಅದನ್ನು ಮೆಸೇಜ್ ಪಾಸ್ ಮಾಡ್ದಂಗು ಅಲ್ಲ, ಅವ್ರು ರಾಮಂಗೆ ತಲುಪೋದು ಇಲ್ಲ. ಅದು ನಿಮ್ಮ ಮನಸ್ಸಲ್ಲಿರಬೇಕು, ಭಕ್ತಿ ಇರಬೇಕು, ಹಾಗೆ ಭಕ್ತಿಯಿಂದ ಇನ್ನೊಂದಷ್ಟು ಜನ ಈ ಥರ ಸಾಂಗ್ಗಳಾಗಿರ್ಬೋದು, ಈ ಥರ ಮಾಡೋ ಕೆಲಸಗಳಿಂದ ಇನ್ನೊಂದಷ್ಟು ಜನಕ್ಕೆ ಈ ಒಂದು ರಾಮನಿಲ್ಲರುವಂಥ ಆ ಒಂದು ಭಕ್ತಿ, ರಾಮನಾಮ ಇದೆಲ್ಲದನ್ನೂ ನಾವು ಇಡೀ ವಿಶ್ವವ್ಯಾಪಿಯಾಗಿ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈ ಥರ ಹೇಳಿದಾಗ ನಾನು ತಕ್ಷಣ ಒಪ್ಕೊಂಡೆ, ರಾಮ ತಾನೇ ಓಕೆ, ನಾನು ಏನು ಮಾಡಬೇಕು ಅಂತ. ಏನಿಲ್ಲ, ನೀವು ಬರಬೇಕು, ಸಾಂಗ್ ಇರುತ್ತೆ, ಸಾಂಗ್ನ ಆ ಮೂಲೆಯಿಂದ ಈ ಮೂಲೆಗೆ ಸುಮ್ಮನೆ ಹಿಂಗೆ ಹೇಳ್ಕೊಂಬರ್ತಾ ಇದೆ, ಇನ್ನೊಂದು ಆ ಕಡೆ ಮೂಲೆ ಈ ಕಡೆ ಮೂಲೆ ತಿರುಗಿಸ್ಬಿಟ್ಟು ಕಳಿಸ್ಬಿಡ್ತೀವಿ ಅಂತ. ಆ ಇಷ್ಟೇ ತಾನೇ ಓಕೆ, ಏನು ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟು ಹೇಳ್ಬಿಡಿ, ಹೆಂಗಿದ್ರು ನಾನು ಎಂತಿ ದಿನ ಬೆಳಗಾದ ರೀಲ್ಸ್ ಮಾಡೋದು ಗೋಳೆ ಕೂತರ್ತಾರೆ, ಅದೇ ಥರ ಇದು ತಾನೇ ಅಂದ್ಬಿಟ್ಟು ಸುಮ್ಮನೆ ಓಕೆ ಮಾಡ್ತೀನಿ ಅಂತೆ. ಅವತ್ತಿನ ದಿನವೇ ಬೇರೆ, ನನಗೆ ನಮ್ಮ ಗಿಚ್ಚಿಗಿಲಿಗಿಲಿ ಸೀಸನ್ 3 ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ಅದರದ್ದು ಪ್ರೊಮೋ ಶೂಟ್ ಇತ್ತು. ಚಾನಲ್ ಅವ್ರು ಗೊತ್ತಲ್ಲ, ಒಂದೇ ಸುಮ್ಮನೆ ಫೋನ್ ಬಂದ್ರೆ 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 ಇಲ್ಲ ಸರ್ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಬಂದು ಹೋಗ್ಬಿಡ್ತೀನಿ ಅಂತ ಹೇಳ್ಯಾರೆ, ಮುಗಿಸ್ಕೊಂಬಂದ್ಬಿಡ್ತೀನಿ ಹಿಂದೆ. ಅಲ್ಲಿ ಹೋಗ್ತೀನಿ, ಫಸ್ಟ್ ಆಫ್ ಆಲ್ ಒಂದು ಅರಮನೆ ಥರ ಸೆಟ್ಟು, ಇಲ್ಲಿ ಯಾಕೋ ಸುಮ್ಮನೆ ನಡೆಸೋ ಥರ ಕಾಣ್ತಾ ಇಲ್ವೇ ಅಂತ ನನಗೆ. ಆಮೇಲೆ ನೋಡ್ತೀನಿ ಒಂದಷ್ಟು ಜನ ಮಕ್ಕಳು ಆಂಜನೇಯ ಬಾಲ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾರೆ, ಈ ರಾಮ ಇವ್ರುಗಳೆಲ್ಲ ಓಡಾಡ್ತಾರೆ, ಇವರೆಲ್ಲ ಡ್ರೆಸ್ ಆಗ್ಬಿಟ್ಟಾರೆ, ಅನಿರುದ್ಧ ಸರ್ ಬೇರೆ ಬಂದು ಕೂತ್ಕೊಂಡ್ಬಿಟ್ಟು ಹೇಳಿ ಅಂತ ಕೂತಿದ್ದಾರೆ ಅವ್ರು ಬೇರೆ. ಆಮೇಲೆ ಇದು ಸ್ವಲ್ಪ ಆದ್ಮೇಲೆ ಸುರೇಶ್ ಅವರು, ಅವ್ರ ಕ್ಯಾಮ್ರಾಮನ್, ಡೈರೆಕ್ಟ್ರು, ಫೋಟೋಗ್ರಾಫರು, ಪ್ರೊಡಕ್ಷನ್ ಪ್ರೊಡ್ಯೂಸರ್ ಎಲ್ಲ ಆಗ್ಬಿಟ್ಟಿದ್ರು ಅವರೇ. ಅವರೇ ಲಾಸ್ಟ್ ಕ್ಯಾಮ್ರಾ ಇಟ್ಕೊಂಡು ನಡ್ರಿ ಎತ್ತಗ್ರಿ ಹತ್ತಗ್ರಿ ಬಟ್ಟೆ ಏನು ನಡೀತಾ ಇದೆ ಇಲ್ಲಿ ಅಂತ. ಆಮೇಲೆ ಕೇಳಿದೆ, ಹತ್ರ ಬಂದು ಕೇಳಿದೆ, ರೂಪಿಕನ್ ಏನಮ್ಮ ಅಂತ. ನಮ್ಮೆಲ್ಲ ಕೋರಿಯೋಗ್ರಾಫರ್ ಅಲ್ಲಿದ್ದ ನೋಡಿ ಅಮ್ಮ, ಇದ ನೋಡಿ ಅವ್ನು ಕೋರಿಯೋಗ್ರಾಫರ್ಸ್ ಇದ್ದಾರೆ, ಅವ್ರು ನಿಮ್ಗೆ ನೋಡ್ಕೋತಾರೆ ಅಂದ್ಬಿಟ್ಟು ಪಾಪ ಅವ್ಳು ಟೆನ್ಷನ್ ಅಲ್ಲಿದ್ದು ಸರಿ ಅಂದ್ಬಿಟ್ಟು ಹೋದೆ. ಹೋದ್ರೆ ಏನೆಲ್ಲ ಮಾಡಬೇಕು ಅಂತ ಕೇಳಿದ್ರೆ,
ಫೈವ್ ಸಿಕ್ಸ್ ಸೆವೆನ್ ಏಟ್ ಅಂತ. ಹೌದು ನಾನು ಗೊತ್ತಾಗಿಂದ ಡ್ಯಾನ್ಸ್ ಮಾಡಿಲ್ಲ ಕಣಯ್ಯ, ಇಷ್ಟು ವರ್ಷದ ಆ್ಯಂಕರಿಂಗ್ ಅಲ್ಲಿ ಟಿ ವಿ ಅವರೇ ನನ್ನ ಕೇಳಿ ಡ್ಯಾನ್ಸ್ ಮಾಡ್ಸೋಕಿಲ್ಲ ನೀನೆ. ಏನಿಲ್ಲಣ್ಣ ಹಿಂಗೆ ಬನ್ನಿ ಜೈ ರಾಮ್ ನಿಮ್ಗೆ ಮುಗಿದೋಯ್ತಂದ. ಹೌದಾ ಸರಿ ಅಂದ್ಬಿಟ್ಟು ಹಿಂಗೆ ಅಂತೀನಿ ಏನು ಒನ್ ಟು ತ್ರೀ ಅಂತಾನೆ, ಕಾಲು ಆ ಕಡೆ ಹಾಕ್ತಾನೆ, ಕೈ ಈ ಕಡೆ ಹಾಕ್ತಾನೆ. ಹ್ಞೂ ನನಗೆ ಮಿನಿಮಮ್ ಒಂದು 3 ವರ್ಷ ಬೇಕಲ್ಲ ಇಷ್ಟು ಹೆಪ್ಪಾಕಕ್ಕೆ ಟ್ರೈನಿಂಗು. ನೀನು ಇಲ್ಲ, ನಾನು ಏನು ಮೈಕಲ್ ಜಾಕ್ಸನ್ ಕಂಡಿದ್ದೆ ಅಂತ ಅಣ್ಣ ರಾಮನ್ ನೆನ್ಸ್ಕೊಂಡು ಮಾಡಿ ಅಂತ ಎಲ್ಲೋ ಕೆಣಕ್ ಬಿಟ್ಟಲ್ಲ ಇವರು ಅನ್ಬಿಟ್ಟು. ಸರಿ ಏನೋ ಆಗಿದ್ದಾಗಲಿ ಅಂತ ಮಾಡಿದೆ. ನಮ್ಮ ತಾಯಣೆಗೂ ನನಗೆ ಸಮಾಧಾನ ಇರಲಿಲ್ಲ. ಅಲ್ಲಿ ನಾನು ರೂಪಿಂಗ್ ಫೋನು ಮಾಡಿದೆ ರಾತ್ರಿ, ಸಾರಿ ಕಣಮ್ಮ ನಾನು ಇದು ಏನೋ ಚಾನಲ್ ಪ್ರೊಮೋ ಶೂಟ್ ಟೆನ್ಷನ್ ಅಲ್ಲಿದ್ದೆ, ಸರಿಯಾಗಿ ಏನು ಮಾಡೋಕ್ಕಾಗಲಿಲ್ಲ, ನನಗೆ ಡ್ಯಾನ್ಸು ಬರಲ್ಲ ಅಂತ. ಬಟ್ ಇವತ್ತು ಇಲ್ಲಿ ನೋಡಿದ ಮೇಲೆ ನನ್ನ ಡ್ಯಾನ್ಸ್ಗಿಂತ ಎಡಿಟರ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲೆಲ್ಲಿ ತಪ್ಪಿಸಿದ್ರೆ ರಪಕ್ಕ ಅಂತ ಇನ್ನೊಬ್ಬಂದು ಹಾಕಿದಾನ ಫೇಸು. ದಯವಿಟ್ಟು ಎಡಿಟರ್ ಕೈ ಎತ್ತಿ ಇದ್ರೆ ಆಗಲಿ, ಇಲ್ಲ ಅವ್ರಿಗೆ ದೇವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಅಲ್ಲಲ್ಲ ಅಂದರೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಏನು ಟ್ಯಾಲೆಂಟ್ ಅಯ್ಯ ಹುಡ್ಗದ್ದು ಅದ್ಭುತ. ಬಟ್ ನಿಜವಾಗ್ಲೂ ತಮಾಷೆಗೆಲ್ಲ ಆಚೆ ಇಟ್ಟರೆ ನಿಜವಾಗ್ಲೂ ಅಯೋಧ್ಯೆಯ ಒಂದು ಫುಟೇಜಸ್ ಬಂದಾಗ, ಆ ಒಂದು ರಾಮ ಮಂದಿರ ಬಂದಾಗ, ರಾಮಲಲ್ಲ ಪ್ರಪಂಚದಲ್ಲೇ ಎಲ್ಲೂ ರಾಮನನ್ನು ಅಷ್ಟು ಬಾಲಕನ ರೀತಿ ನಾವು ಯಾರು ನೋಡೂ ಇಲ್ಲ ಪೂಜಿಸೂ ಇಲ್ಲ. ಇವತ್ತಿಗೆ ಬಾಲರಾಮ ರಾಮಲಲ್ಲ ಅದೇ ಹೇಳಿದೆ. ನಿಜವಾಗ್ಲೂ ಅದನ್ನು ಒಂದು ಏನು ಗೊತ್ತಾ ಪಕ್ಷಾತೀತವಾಗಿ ಯೋಚನೆ ಮಾಡಬೇಕು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು. ಯಾಕಂದರೆ ಯಾವುದೋ ಒಂದು BJP, ಯಾವುದೋ ಒಂದು ಕಾಂಗ್ರೆಸ್, ಇನ್ನೊಂದು ಯಾವುದೋ ಅವ್ರು ಹೇಳ್ತಾರೆ ನಮಗೇನು ರಾಮ ಅಲ್ವಾ ಶೀ ಇದೇನು ಅಂದರೆ ತವ್ರು ಅಂತಾರೆ, ಇವ್ರು ಇನ್ನೊಬ್ರು ಇನ್ನೊಂದು ಅಂತಾರೆ ಇವ್ರು. ಸರಿ ನಾನು ಹೇಳೋದು ಇದೆಲ್ಲ ಬಿಟ್ಟಾಕಿ, ನಾವು ಹಿಂದೂಗಳಿಗೆ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ನಮ್ಮ ರಾಮ ಮಂದಿರ ಇದೆ ಅಂತ ಹೇಳ್ಕೋಬೋದು. ಆಮೇಲೆ ನಾವೆಲ್ಲ ನ್ಯೂ ಇಯರ್ ಬಂದಿದ್ದೀವಿ ಏನು MG ರೋಡಲ್ಲಿ ಎಲ್ಲ ಗೋಡೆ ಹಿಡ್ಕೊಂಡು ನಡೆದವರೇ ಜಾಸ್ತಿ ಆ ಹೇಳಮ್ಮ ಅಂತ, ಅದನ್ನ ನ್ಯೂ ಇಯರ್ ಅಂತೀವಿ. ಬಟ್ ಇನ್ಮೇಲಿಂದ ಹೆಮ್ಮೆಯಿಂದ ಹೇಳ್ಬೋದು, ಇದು ಜನವರಿಲೇ ಬಂದಿರೋದ್ರಿಂದ ಇನ್ಮೇಲೆ ನ್ಯೂ ಇಯರ್ ಯಾವ್ದು ನಮ್ಗೆ January 22 ಅಂತ ಹೇಳ್ಬೇಕು ನಾವು. ಯಾಕೆಂದ್ರೆ ನೂರಾರು ವರ್ಷಗಳ ಕಾಲ ಎಷ್ಟೊಂದು ಜನ ತ್ಯಾಗ ಮಾಡಿದ್ದಾರೆ, ದೇಹ ತ್ಯಾಗ ಮಾಡಿದ್ದಾರೆ, ಅವ್ರ ಜೀವನೇ ಮುಡಿಪಾಗಿಟ್ಟಿದ್ದಾರೆ. ಆ ಸರ್ ಹೇಳ್ತಾ ಇದ್ರು ಅವರ ಒಂದು ಇಟ್ಗೆ ಅವ್ರ ತಾತ ಕೊಟ್ಟಿದ್ದ ಇಟ್ಗೆ ಇದೆ ಅಂತಂದ್ರೆ ವರ್ಷಾನುಗಟ್ಟಲೆಯಿಂದ ಅದು ಸಂಗ್ರಹ ಆಗಿ ಎಲ್ಲರ ದೇಣಿಗೆಯಿಂದ ಇವತ್ತೊಂದು ಬೃಹದಾಕಾರದಂತ ಮಂದಿರ ಬಂದಿದೆ. ಸೊ ಇದಕ್ಕೆ ನಮ್ಮ ಪ್ರತ್ಯಕ್ಷವಾಗಿ ನಾವು ಏನು ಮಾಡೋಕ್ಕಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಪರೋಕ್ಷವಾಗಿ ನಮ್ಮ ಕೈಯಿಂದ ಈ ಥರ ಒಂದು ಅಳಿಲು ಸೇವೆ ಮಾಡಿಸ್ಕೊಂಡಂಥ ರೂಪಿಕಾ ಅವ್ರಿಗೆ, ನಿಮ್ಮ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋಗೆ, ಹಾಗೆ ಈ ಥರ ಒಂದು ಗುಡ್ ಇನಿಷಿಯೇಟಿವ್ ತೊಗೊಂಡಂಥ ನಮ್ಮ ಸುರೇಶ್ ಸರ್ಗೆ ಅಮೇಝಿಂಗ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಥರ ಇನ್ನೂ ಇನ್ನೂ ಸಪೋರ್ಟ್ ಮಾಡಿ ನಾವು ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರನ್ನ ಕೇಳ್ಕೊತೀನಿ. ಸೊ ಈ ಥರ ಒಂದು ಆಲ್ಬಮ್ ಸಾಂಗ್ಗಳಿಗೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಇನ್ನೂ ಹೆಚ್ಚೆಚ್ಚು ಬೇಕು, ಅಂದರೆ ಇನಿಷಿಯಲ್ ಸ್ಟೇಜಸ್ ಎಲ್ಲ ಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ಈ ಥರ ಒಂದು ಏನೋ ಒಂದು ಮಾಡಬೇಕಾದಾಗ ಬಜೆಟ್ ಕನ್ಸ್ಟ್ರೇಂಟು ಇನ್ನೊಂದು ಏನೇನೋ ಬರ್ತವೆ. ಸೊ ಅದು ಇನ್ನೊಂಚೂರು ಸಿಕ್ಕಿದಾಗ ನೀವು ಹೇಳಿದ್ರಿ ಮೋದಿ ಅವ್ರ ತನಕ ತೊಗೊಂಡೋಗ್ಬೇಕು ಅಂದಾಗ, ಮೋದಿ ಸರ್ದಂಗ ತೊಗೊಂಡೋಗ್ಬೇಕು ಅಂದಾಗ ಅದು ಅಲ್ಲೇ ಅಷ್ಟು ಕ್ವಾಲಿಟಿನೂ ಇರಬೇಕಾಗತ್ತೆ. ಇಲ್ಲ ನಾವು ಸುಮ್ಮನೆ ತಗೊಂಡೋಗ್ಬಿಟ್ಟು ನೋಡಿ ಅಂದರೆ ಏ ಕ್ಯಾ ಹೇ ಬಾಯ್ ಅವ್ರು ಏನೋ ಅವ್ರಿಗೆ ಕಳಿಸ್ಬಿಟ್ರೆ ಕಷ್ಟ ಅದು. ಇಲ್ಲ ಅದು ಬದಲು ಏನಿದು ಅಂತ ಕೇಳಬೇಕು ಅವರು. ಆ ಥರ ಮಾಡೋ ಥರ ಆಗಬೇಕು ಅಂದರೆ ಅದಕ್ಕೊಂದಷ್ಟು ಸಹಾಯ ಬೇಕೇ ಬೇಕು. ಆ ಸಹಾಯ ನೀವೆಲ್ಲರೂ ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಸಿಗಬೇಕು ಸರ್ ನಿಮಗೆ. ಸೊ ಅತಿ ಶೀಘ್ರದಲ್ಲಿ ಅಲ್ಲಿ ಒಂದು ಗ್ಲಿಮ್ಸ್ ಅಂತ ಏನು ನೋಡಿದ್ರಿ ಅದರಲ್ಲಿ ನಾನೇ ಕಾಣಿಸ್ಕೊತಾ ಇದ್ದೀನಿ, ಸುರೇಶ್ ಸರ್ ಪ್ರಾಮಿಸ್ ಮಾಡಿದ್ದಾರೆ. ಸೊ ನಾನೇ ಹೇಳಿದ್ದೀನಿ ಒಂದು ನದಿನೋ ಹೊಳೆನೋ ಎಲ್ಲನೋ ಹೋಗ್ಬಿಟ್ಟು ರಾಮನ ನೋಡ್ತಿದ್ದಂಗೆ ಜನ ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ಬೇಕು, ಆ ಥರ ಮಾಡೋಣ ಸರ್. ನನಗಂತೂ ಇವಾಗಲೇ ಒಂಥರ ತುಂಬ ಆಸೆ ಆಗಿದೆ ಆ ಸಾಂಗ್ ಮಾಡಬೇಕು ಅಂತಂತಲೇ ಹೇಳಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಸಾಂಗು ಕೂಡ ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳ್ತಾ, ಈ ಆ್ಯಂಕರ್ ಕೈಯಲ್ಲಿ ಮೈಕ್ ಕೊಟ್ಟರು ಭಾಳ ಕಷ್ಟ ನಿಲ್ಸಲ್ಲ. ಸೊ ಹೊಸ ನಿರೂಪಕರಾದಂಥ ರೂಪಿಗೂ ನನಗೆ ಮೈಕ್ ಕೊಡ್ತೀನಿ. ಥ್ಯಾಂಕ್ ಯು. ನನ್ನ ಗುರುಗಳಾದ ನಿರಂಜನ್ ದೇಶಪಾಂಡೆ ಅವ್ರಿಗೂ ಕೂಡ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ. ಜೈ ಶ್ರೀರಾಮ್. ವೇದಿಕೆ ಮೇಲೆ ಕೂತಿರೋಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನನ್ನ ತಂದೆಗೆ ನಾನು ಐ ಮಸ್ಟ್ ಥ್ಯಾಂಕ್ ಹಿಮ್ ವೆರಿ ಮಚ್. ನಾನು ಇವತ್ತಿಗೆ ನಾನು ಮ್ಯೂಸಿಕ್ ಕಲ್ತಿದ್ದೀನಿ ಅಂತಂದರೆ ನಾನು ಇವತ್ತು ಅವ್ರ ಇನ್ಸ್ಪಿರೇಷನಿಂದಾಗಲಿ, ಅವರೇ ನನ್ನ ಮೊದಲನೇ ಗುರು ನನಗೆ ಮ್ಯೂಸಿಕ್ ಹೇಳ್ಕೊಡೋದ್ರಲ್ಲಿ. ನೆಕ್ಸ್ಟ್ ಬರೋದು ಅಂತಂದರೆ ಅಯೋಧ್ಯೆ ಕಟ್ಟೋದು ಇಟ್ ಇಸ್ ಸೂಪರ್, ಇಟ್ ಇಸ್ ಮಾರ್ವೆಲಸ್. ಬಟ್ ನಾವು ರಾಮನ ಗುಣಗಳನ್ನ ನಾವು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಮೇನ್ಲಿ ಆ ಒಂದು ಗುಣಗಳನ್ನ ಅಳವಡಿಸ್ಕೊಳ್ಳೋದಕ್ಕಿಂತ ಐ ಮಸ್ಟ್ ರಿಯಲಿ ಥ್ಯಾಂಕ್ ಸುರೇಶ್ ಸರ್. ಒಂದೊಂದು ಸಾಂಗ್ಸ್ನೂ ಕೂಡ ನಾವು ಏನಾದರೂ ಸರ್ ಹತ್ರ ಬಂದು ಸರ್ ಇದೊಂದು ಸಾಂಗ್ ಮಾಡಿದ್ದೀವಿ, ಈ ಥರ ಒಂದು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಆಡಿಯೋ ಚಾನಲಲ್ಲಿ ಅಂದಾಗ, ಅಷ್ಟು ಸಪೋರ್ಟಿವ್ನೆಸ್ ನಾನು ಇದುವರೆಗೂ ಯಾವ ಆಡಿಯೋ ಚಾನಲ್ಸ್ನಲ್ಲೂ ನೋಡಿಲ್ಲ. ಅಂತಂದರೆ ನೀವು ಮಾಡಿ, ನೀವು ಯಾವುದೇ ಥರ ಸಾಂಗ್ಸ್ಗಳನ್ನ ತೊಗೊಂಡು ಬನ್ನಿ, ಬಟ್ ಆ ಒಂದು ಕ್ವಾಲಿಟಿ
ಮೇನ್ ಕ್ವಾಲಿಟಿಗಿಂತ ಅವರು ನನಗೆ ಸಪೋರ್ಟ್ ಮಾಡ್ತಾರಲ್ಲ, ಬಾಪ ನಿನ್ ಬಾ ನಿನ್ನ ನನ್ನ ಏನಾದರೂ ನಿನ್ನ ಟ್ಯಾಲೆಂಟ್ಗೆ ನಾನು ನಿನಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ನನಗೆ ಹೇಳ್ತಾರಲ್ಲ, ಅಷ್ಟು ಸಾಕು ನನಗೆ. ಆ್ಯಂಡ್ ನನಗೆ ಈ ಸಾಂಗ್ ಮಾಡೋದಕ್ಕೆ ಕಾರಣ ಮೇನ್ಲಿ ಐ ವಾಂಟ್ ಥ್ಯಾಂಕ್ ಮನೋಜ್ ಸೌಗಂಧ್, ಈ ಸಾಂಗ್ನ ಲಿರಿಕ್ಸ್ ಬರೆದಿರೋನು. ಅವನು ನನ್ನ ಪ್ರಾಣ ಸ್ನೇಹಿತ. ನಾವು ಯಾವುದೇ ಸಾಂಗ್ ಮಾಡಬೇಕಾದ್ರೂ ನಾನು ಅವನ ಕೈಲೇ ಲಿರಿಕ್ಸ್ ಬರೆಸೋದು, ಆ್ಯಂಡ್ ನಾನು ಅದಕ್ಕೆ ಮ್ಯೂಸಿಕ್ ಮಾಡ್ತಾ ಇರ್ತೀನಿ. ಪ್ರತಿ ಒಂದೊಂದು ಲೈನ್ನ ಬರೆಯೋದು ಹಿ ಟೇಕ್ಸ್ ಅರೌಂಡ್ 5 minutes ಟು ಕಂಪ್ಲೀಟ್ ಅ ಸಾಂಗ್. 5 ನಿಮಿಷದಲ್ಲಿ ಒಂದು ಸಾಂಗ್ ಕಂಪ್ಲೀಟ್ ಮಾಡ್ತಾನೆ, ಆ್ಯಂಡ್ ನಾನೊಂದು 1/2 hour ಒಂದು ಸಾಂಗ್ ಮುಗಿಸಿ ಅದನ್ನ ಕಳಿಸ್ಕೊಡ್ತೀವಿ. ಒಂದು ಯಾವುದೇ ಒಂದು ಶೂಟಿಂಗ್ ಆಗಿರಲಿ, ಒಂದು ಸಾಂಗ್ನ ಹಾಡ್ಸೋದಾಗಿರಲಿ, ಒಂದು 1/2 hour ಸಾಂಗ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಇದು ಒಂದು ಏನಂತಂದರೆ, ಒಂದು ಸಾಂಗ್ ಕೇಳಿದ ತಕ್ಷಣವೇ ನಾವು ತುಂಬ ಸಾಂಗ್ಸ್ಗಳು ಮಾಡ್ತೀವಿ. ಒಂದು ಸಾಂಗ್ ಕೇಳಿದ ತಕ್ಷಣವೇ ಗೂಸ್ ಬಂಪ್ಸ್ ಬರುತ್ತೆ. ಅದು ಈ ಸಾಂಗಲ್ಲಿ ನನಗೆ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ನಾವು ಮಾಡಿದಂಥ ಸಾಂಗ್ ಇದು. ಆ್ಯಂಡ್ ನನಗೆ ಜಾಸ್ತಿ ಮಾತಾಡೋಕ್ಕೆ ಕಷ್ಟ ಸಿಂಗರ್ಸ್ಗಳಿಗೆ, ಮೇನ್ಲಿ ನಮಗೆ ಮಾತಾಡೋದು ತುಂಬ ಕಷ್ಟ, ಹಾಡು ಅಂತಂದರೆ ಹಾಡ್ಬಿಡ್ಬೋದು. ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೆ ನಮಸ್ಕಾರ. ರೂಪಿಕಾ ನನಗೆ ಫಸ್ಟ್ ಪರಿಚಯ ಆಗಿತ್ತು, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ಒಂದು ಪೂಜಾದಲ್ಲಿ. ಸೊ ಬಹಳ ಐ ಥಿಂಕ್ ಒಂದು 15 years ಇದ್ದಿದ್ದೆ. ಬಟ್ ನನಗೆ ಅವತ್ತಿಂದ ತುಂಬಾನೇ ಇಷ್ಟ. ಅಫ್ಕೋರ್ಸ್ ತುಂಬ ಒಳ್ಳೆ ನಟಿ, ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್. ಬಟ್ ನನಗೆ ಮುಖ ನೋಡಿದಾಗ ಏನೋ ಒಂದು ಡಿವಿನಿಟಿ ಕಾಣಿಸುತ್ತೆ. ಖಂಡಿತ ದೇವ್ರ ನೋಡ್ದಂಗೆ ಆಗತ್ತೆ ಅಂತ ತಪ್ಪು ಅಲ್ಲ. ನಿಮ್ಮ ಮುಖ ನೋಡಿದಾಗ, ನಿಮ್ಮ ಮಾತಾಗಲಿ, ನೀವು ಇವತ್ತು ವೇದಿಕೆ ಮೇಲೆ ಮಾತಾಡಿದ್ದೀರಾ, ಸೊ ಐ ಥಿಂಕ್ ಇದಕ್ಕಿಂತ ಈ ಹಾಡನ್ನ ನೀವೇ ನಿಮ್ಮ ಸಂಸ್ಥೆಯಿಂದ ಮಾಡಿದ್ದೀರಾ, ನಿಮ್ಗೆ ನೀವೇ ತಕ್ಕಂತ ಇದ್ದೀರಾ ಈ ಹಾಡನ್ನ ಮಾಡೋಕ್ಕೆ ಅಂತ ಹೇಳ್ಬೋದು. ಬಿಕಾಸ್ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ಈ ಥರ ಒಂದು ಎನರ್ಜಿ ಅಥವಾ ಆ ಮುಖದಲ್ಲಿ ಆ ಡಿವಿನಿಟಿ ಬರ್ತಿತ್ತು. ಸೊ ನಿಮ್ಮನ್ನು ನೋಡಿ ನಿಜವಾಗ್ಲೂ ದೇವ್ರು ನೋಡ್ದಂಗೆ ಆಯಿತು ನನಗೆ. ಆ್ಯಂಡ್ ಆ ಪಾಸಿಟಿವ್ ಎನರ್ಜಿ ಇದೆ ನಿಮ್ಮನಲ್ಲಿ. ಆ್ಯಂಡ್ ಹಾಗೆ ನಿಮಗೆ ಸುರೇಶ್ ಅವರು ಸಿರಿ ಚಾನಲ್ ಅಂದರೆ ಐ ಥಿಂಕ್ ಇಟ್ಸ್ ದ ಕರೆಕ್ಟ್ ನೇಮ್, ಬಿಕಾಸ್ ಯಾವಾಗ ನಗ್ತಾ ಇರ್ತೀರಾ ನೀವು, ನಿಮಗೆ ಕೂಡ ಆ ಪಾಸಿಟಿವ್ ಎನರ್ಜಿ ಇದೆ. ಸೊ ಐ ಥಿಂಕ್ ಎಲ್ಲ ರೀತಿ ಐ ಬಿಲೀವ್ ದಟ್ ಎಲ್ಲರೂ ಪಾಸಿಟಿವ್ ಜನನ ಸೇರಿ ಒಂದು ಪಾಸಿಟಿವ್ ಐಡಿಯಾನ ಆಯ್ಕೆ ಮಾಡಿ ಈ ಥರ ಒಂದು ಪ್ರಾಜೆಕ್ಟ್ ಮಾಡಿದರೆ ಖಂಡಿತ ಅದರಲ್ಲಿ ಒಂದು ಒಳ್ಳೆ ಎನರ್ಜಿ ಇರುತ್ತೆ. ಆ್ಯಂಡ್ ಹಾಗೆ ಆಗಿದೆ, ನಾನು ಕೂಡ ಸಾಂಗ್ ಕೇಳಿ ಫಿದಾ ಆಗಿಬಿಟ್ಟೆ. ತುಂಬಾ ಚೆನ್ನಾಗಿದೆ ಸಾಂಗು. ವಿಡಿಯೋ ಸಾಂಗ್ಸ್ ಅಂದರೆ ನಾವು ಓಕೆ ಸುಮಾರಾಗಿರುತ್ತೆ ಅಂತ ಅನ್ಕೊಳ್ತೀವಿ ಯೂಶ್ವಲಿ, ಲೈಕ್ ಓಕೆ ವಿಡಿಯೋ ಆಡಿಯನ್ಸ್ಗೆ. ಬಟ್ ಇದು ನಿಜವಾಗ್ಲೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಶ್ರಮ ಕಾಣಿಸ್ತಿದೆ, ಎಲ್ಲರೂ 200% ಕೆಲಸ ಮಾಡಿದ್ದೀರಾ, ಅಷ್ಟು ಬೇಗ ಮಾಡಿದ್ದೀರಾ ಅಂತ ಗೊತ್ತಾಗಿ ತುಂಬ ಯುನೋ ಶಾಕ್ ಆಯಿತು. ಬಿಕಾಸ್ ನಿಜವಾಗ್ಲೂ ನನಗೆ ಗೊತ್ತಿದೆ ಎಷ್ಟು ಎಫರ್ಟ್ ಬೇಕು. ಆ್ಯಂಡ್ ಎಲ್ಲರೂ ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಮ್ಯೂಸಿಕ್ ಸೂಪರ್ ಆಗಿದೆ, ನೀವು ತುಂಬ ತುಂಬ ದೊಡ್ಡ ಮ್ಯೂಸಿಕ್ ಡಿರೆಕ್ಟರ್ ಆಗ್ತೀರಾ ಬಹಳ ಬೇಗ ಅನ್ಕೊಂತೀನಿ. ಆ್ಯಂಡ್ ನಿಮ್ದು ಫಸ್ಟ್ ಸಾಂಗ್ ಈ ಥರ ರಾಮನ್ ಬಗ್ಗೆ ಬಂದಿದೆ, ಐ ಥಿಂಕ್ ಅದಕ್ಕಿಂತ ಹೆಚ್ಚಾಗಿ ಬ್ಲೆಸ್ಸಿಂಗ್ಸ್ ಐ ಡೋಂಟ್ ಥಿಂಕ್ ಎನಿಬಡಿ ಕೆನ್ ಗೆಟ್. ಸೊ ಎಲ್ಲ ತುಂಬ ಪಾಸಿಟಿವ್ ಆಗಿದೆ. ನನಗೆ ಏನನ್ನಿಸ್ತು ಅಂದರೆ ಈ ಥರ ನೆಕ್ಸ್ಟ್ ನೀವು ಮಾಡಿದಾಗ ಒಂದಷ್ಟು ಇನ್ನೊಂದಷ್ಟು ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ನ ಇಟ್ಕೊಂಡು ಮಾಡಿದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗ್ಬೋದು ಅಂತ. ಸೊ ನಾವು ನಿಮ್ಮ ಜೊತೆಲಿದ್ದೀವಿ ರೂಪಿಕಾ, ಈ ಥರ ಎಫೆಕ್ಟ್ಸ್ ಮಾಡ್ತಾನೆ ರೀ, ದಯವಿಟ್ಟು ಎಲ್ಲರೂ ಸೇರಿಸಿ ಮಾಡಿ. ನಾವು ಎಲ್ಲರೂ ಯಾವ ಥರ ನಿಮಗೆ ಹೆಲ್ಪ್ ಆಗಿರ್ಬೋದು, ಕ್ಯಾಮ್ರಾ ಹಿಂದೆ ಕೂಡ ತೆಡೆ ಮುಂದೆ ಅಲ್ಲ, ಬಟ್ ಬಿಹೈಂಡ್ ದ ಕ್ಯಾಮ್ರಾ ನಾವು ಒಂದು ಗ್ರೂಪ್ ಆಗಿ ಕೆಲಸ ಮಾಡೋಣ. ಬಿಕಾಸ್ ದಿಸ್ ಶುಡ್ ಬಿ ಎನ್ ಎಂಟೈರ್ ಕರ್ನಾಟಕ ಪ್ರಯತ್ನ. ಸೊ ಐ ಥಿಂಕ್ ಆವಾಗ ಎಲ್ಲರೂ ನಾವು ಕೂಡ ಭಾಗವಹಿಸಿದ್ರೆ ನಾವು ಗರ್ವಿಂದ ಹೇಳ್ಬೋದು. ಸೊ ನನಗೆ ತುಂಬ ಖುಷಿ ಆಯಿತು ನೋಡಿದಾಗ, ನನಗೆ ಅನಿಸ್ತಾ ಇತ್ತು ಐ ವಿಶ್ ಐ ಗುಡ್ ಬಿ ಅ ಪಾರ್ಟ್ ಆಫ್ ದಿಸ್ ಆಲ್ಸೋ ಅಂತ. ಸೊ ಸಂಹಾವ್ ನೆಕ್ಸ್ಟ್ ಟೈಮ್ ಖಂಡಿತ ಕಾಂಟ್ಯಾಕ್ಟ್ ಅಸ್. ಆ್ಯಂಡ್ ಇಡೀ ಇಡೀ ಇಲ್ಲಿ ಇದ್ದಾರೆ ಅಲ್ವಾ ಎಲ್ಲರೂ, ಇವರು ಒಂದು ಫೋನ್ ಮಾಡಿದರೆ ಎಲ್ಲರೂ ಬಂದ್ಬಿಡ್ತಾರೆ. ಸೊ ವಿ ಲವ್ ಟು ಬಿ ಅ ಪಾರ್ಟ್ ಆಫ್ ಸಮಥಿಂಗ್ ಲೈಕ್ ದಿಸ್. ತುಂಬಾ ಪಾಸಿಟಿವ್ ಇತ್ತೀಚೆಗೆ ಐ ಥಿಂಕ್ ಏನೇನೋ ನಾವು ನೋಡಿದ್ದೀವಿ ಆ್ಯಕ್ಚುಲಿ ಪ್ರಪಂಚದಲ್ಲಿ ಈ ಥರ ಕಾರ್ಯಕ್ರಮಗಳು ಆಗದಾಗ ನಮಗೆ ಹ್ಯೂಮ್ಯಾನಿಟಿ ಮೇಲೆ ನಂಬಿಕೆ ಬರುತ್ತೆ. ಬಿಕಾಸ್ ಎಷ್ಟೊಂದು ಕ್ರೈಮ್ಸು ನ್ಯಾಚುರಲ್ ಡಿಸಾಸ್ಟರ್ಸ್ ನಾವು ನೋಡಿರ್ತೀವಿ. ನಮಗೆ ಸೆಲೆಬ್ರೇಟ್ ಮಾಡೋಕ್ಕೆ ಮನುಷ್ಯತ್ವ ಅಥವಾ ಗುಡ್ನೆಸ್ ಸೆಲೆಬ್ರೇಟ್ ಮಾಡೋಕ್ಕೆ ಐ ಥಿಂಕ್ ರಾಮ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಗುಡ್ನೆಸ್ ಆ್ಯಂಡ್ ಐಡಿಯಲ್ ಹ್ಯೂಮನ್ ಬೀಯಿಂಗ್. ಸೊ ಲೆಟ್ಸ್ ಸ್ಟ್ರೈವ್ ಟು ಬಿ ಗುಡ್, ಲೆಟ್ಸ್ ಸ್ಪ್ರೆಡ್ ಗುಡ್ನೆಸ್ ಆ್ಯಂಡ್ ಲವ್. ಕಾಂಗ್ರ್ಯಾಚುಲೇಷನ್ಸ್, ತುಂಬ ಖುಷಿ ಆಯಿತು. ಗಾಡ್ ಬ್ಲೆಸ್ ಯು, ಇಡೀ ತಂಡಕ್ಕೆ ಒಳ್ಳೆದಾಗಲಿ ಅಂತ ಕೇಳ್ಕೊಂಡು ನಮಸ್ಕಾರ.